ನಮಸ್ಕಾರ ವೀಕ್ಷಕರೆ, ನ್ಯೂಸ್ 18 ಕನ್ನಡದ ಎಲೆಕ್ಷನ್ ಯಾತ್ರೆ, ಡೆಮಾಕ್ರಸಿ ಜಾತ್ರೆ ಈಗ ಬಂದಿರೋದು ಜೈನಕಾಶಿ ಮೂಡಬಿದ್ರೆಗೆ. ಮೂಡಬಿದ್ರೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಮೂಡಬಿದ್ರೆ ಫೇಮಸ್. ಅದಕ್ಕಾಗಿ ನಾವು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ವಿ. ಇಲ್ಲಿ ವ್ಯಾಸಂಗ ಮಾಡಿದಂತಹ ಬಹುತೇಕ ಜನ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ, ಅವರದೇ ಆದಂತಹ ಹೆಸರನ್ನ ಮಾಡಿದ್ದಾರೆ ದೇಶ ವಿದೇಶಗಳಲ್ಲಿ, ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಹೆಸರು ಮಾಡಿದ್ದಾರೆ. ಸೊ ನಾವು ಇಲ್ಲಿನ ಯುವಕರು, ಯುವಜನತೆ, ಯುವತಿಯರು ಏನ್ ಹೇಳ್ತಾರೆ, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ, ಅವರ ಒಪಿನಿಯನ್ ನಮ್ಮ ಜೊತೆ. ಎರಡು ಗ್ರೂಪ್ ಇದೆ. ಒಂದು ಗ್ರೂಪ್ ಹೇಳೋ ಪ್ರಕಾರ ಈಗಿರುವಂತಹ ಸಿಸ್ಟಮ್ ಇಟ್ಸ್ ಪರ್ಫೆಕ್ಟ್ ಅಂತ, ಇನ್ನೊಂದು ಗ್ರೂಪ್ ಇದೆ, ಇವ್ರು ಹೇಳ್ತಾರೆ ಪರ್ಫೆಕ್ಟ್ ಅಂತ, ಇವರು ಚೇಂಜ್ ಬೇಕು ಅಂತ. ಸೊ ಮಾತಾಡ್ತಾ ಬರೋಣ ಏನ್ ಹೇಳ್ತಾರೆ. ಒಂದ್ ರೀತಿಯಾಗಿ ಹೀಟೆಡ್ ಚರ್ಚೆ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ನಾವು ಚೇಂಜ್ ಬೇಕು ಅಂತ ಹೇಳ್ತಿದ್ದಾರೆ, ಎಷ್ಟು ಚೇಂಜ್ ಬೇಕು ಅಂತ ನೋಡೋಣ. ಯಾಕಂದ್ರೆ 2000 ನೋಟು ಅವ್ರ ಕಡೆಯಿಂದ ಬಂದಿರೋದು. ಸೊ ಚೇಂಜ್ ಎಷ್ಟು ಬೇಕು ಅಂತ ಕೇಳೋಣ. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಹಿಯರ್. ನಮಸ್ತೆ. ನಮಸ್ತೆ. ಇವಾಗ ಇರುವಂತಹ ಗೌರ್ಮೆಂಟ್ ತುಂಬಾ ಅಂದ್ರೆ ಎಲ್ರಿಗೂ ಸಹ ಅನ್ಯಾಯವನ್ನ ಮಾಡಿದೆ. ನಮ್ಗೆ ಇವಾಗ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ನೆಕ್ಸ್ಟ್ ಗೌರ್ಮೆಂಟ್ ಬರುತ್ತೆ, ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಸೊ ನಮ್ಗೆ ಗೌರ್ಮೆಂಟ್ ಚೇಂಜ್ ಬೇಕು. ಯಾಕಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ನೋಡಬಹುದು, ನಮ್ಮ ಕರಾವಳಿ ಭಾಗವನ್ನ ತಗೊಂಡಾಗ ಇಲ್ಲೇನು ಕೋಮು ಗಲಭೆ ಇರಬಹುದು, ಅದೆಲ್ಲವೂ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಸರ್ಕಾರ. ಸರ್ಕಾರಿ ಮಕ್ಕಳ ಶೂಗಳಲ್ಲಿ ಹಗರಣ ಮಾಡಿದ್ರು, ಆವಾಗ್ಲೂ ನಮ್ಮ ಸರ್ಕಾರ ಅನ್ಯಾಯನೇ ಮಾಡ್ತು. ಪ್ರತಿಯೊಂದು ಕಾರಣಗಳಿಂದ ಪ್ರತಿಯೊಂದು ಭಾಗಿಗಳನ್ನ ನೀಡುವ ಮೂಲಕ ಸರ್ಕಾರ ಇಲ್ಲಿರುವಂತಹ ಬಹುಸಂಖ್ಯಾತರಿಗೆ ಹಾಗೇನೆ ಎಲ್ರಿಗೂ ಕೂಡ ಅನ್ಯಾಯವನ್ನೇ ಮಾಡ್ತಾ ಇದೆ ಹೊರತು ಯಾವುದೇ ರೀತಿಯಾದಂತಹ ಒಳ್ಳೆ ಕೆಲಸವನ್ನ ಈ ಸರ್ಕಾರ ಮಾಡೇ ಇಲ್ಲ. ಇನ್ನೂ ಇನ್ನೇನು ಆಯ್ತು ಮುಗೀತು, ಇವ್ರು ಮಾಡೋದು ಇಲ್ಲ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತು. ಮುಂದಂತೂ ಈ ಸರ್ಕಾರ ಬರೋದೇ ಬೇಡ, ಅದಕ್ಕಾಗಿ ಬೇರೆ ಸರ್ಕಾರ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇದು ಫಸ್ಟ್ ಒಂದು ಟೇಕ್ ತಗೊಂಡ್ವಿ. ಅವ್ರು ಹೇಳೋ ಪ್ರಕಾರ ಬಹಳ ಅಗ್ರೆಸಿವ್ ಆಗಿ ಹೇಳಿದ್ರು, ನೋಡೋಣ ಈ ಕಡೆ ಅದಕ್ಕೆ ಯಾವ ರೀತಿಯಾಗಿ ಡಿಫೆನ್ಸ್ ಬರುತ್ತೆ ಅಂತ. ನಮಸ್ತೆ. ಅವ್ರು ಹೇಳೋ ಪ್ರಕಾರ ಕರಾವಳಿ ಆಗಿರುವಂತಹ ಏನೇನಾಯ್ತು ಅದಕ್ಕೆಲ್ಲ ಅವರೇ ಕಾರಣ, ಅಂಗನವಾಡಿ ಟೀಚರ್ಗಳ ವಿಚಾರ ಹೇಳಿದ್ರು. ನೀವು ಯಾವ ರೀತಿ ಡಿಫೆಂಡ್ ಮಾಡ್ತೀರಾ? ಈಗ ಗೌರ್ಮೆಂಟ್ ಅನ್ನು ನಾವು ದೂರ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಗೌರ್ಮೆಂಟ್ ಡೈರೆಕ್ಟ್ ಆಗಿ ಈಗ CM ಬಂದು ಎಲ್ಲ ಇದು ವರ್ಕ್ ಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅಲಾಟ್ ಮಾಡಿಕೊಂಡು ಹೋಗ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಗಳಿಗೆ ಅಲಾಟ್ ಮಾಡಿಕೊಂಡು ಹೋಗ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಅಲಾಟ್ ಮಾಡಿಕೊಂಡು ಹೋಗುವಾಗ ಅವರು ಮಾಡಿದ ಸ್ಕ್ಯಾಮ್ಗೆ ಇವರು ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾರೆ? ಕರಾವಳಿಯಲ್ಲಿ ಕೋಮ್ ಗಲಭೆ ಆಯ್ತು ಹೇಳಿದ್ರು, ಕೋಮ್ ಗಲಭೆ ಮಾಡುದು ಯಾರು? ನಾವೇ ಮಾಡುದು ಕೋಮ್ ಗಲಭೆ. ಯಾಕೋಸ್ಕರ ಮಾಡುದು? ಈಗ ಇರುವ ಪಾರ್ಟಿಯನ್ನು ಡೌನ್ ಮಾಡಬೇಕು ಅಂತೋಸ್ಕರ. ಈಗ ಆಕ್ಚುಲಿ ಈಗ ಸೆಂಟ್ರಲ್ ಅಲ್ಲಿ ಜನ ಚೇಂಜ್ ಬೇಕು ಚೇಂಜ್ ಬೇಕು ಅಂತ ಚೇಂಜ್ ಮಾಡಿಕೊಂಡ್ರು ಎಲ್ಲರೂ ಸೇರಿ. ಬಟ್ ಏನ್ ಇಂಪ್ರೂವ್ಮೆಂಟ್ ಆಯ್ತು? ಎಲ್ಲ ಬಾಯಲ್ಲಿ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರು. ಇಷ್ಟು ದುಡ್ಡು ಹಾಕ್ತೇವೆ ನಿಮ್ಮ ಅಕೌಂಟ್ಗೆ, ಯಾವುದೇ ಆಗ್ಲಿ ಯಾರಿಗೂ ಆಗ್ಲಿ ಸಿಕ್ಲೇ ಇಲ್ಲ. ಹೌದು, ಯಾರಿಗೂ ಒಂದು ರೂಪಾಯಿ ಇಷ್ಟವರೆಗೂ ಸಿಕ್ಲಿಲ್ಲ. ಎಲ್ಲ ರೋಡ್ ಗಳನ್ನು ಡ್ರೀಮ್ ಪ್ರಾಜೆಕ್ಟ್ ಮಾಡ್ತೇವೆ ಹೇಳಿದ್ರು, ಎಷ್ಟು ಮರಗಳನ್ನು ಕಡಿದ್ರು. ಓಕೆ, ಅವ್ರು ಹೇಳೋ ಪ್ರಕಾರ ಒಂದು ಅಕೌಂಟ್ಗೆ 15 ಲಕ್ಷ ಬರಬೇಕಿತ್ತು, 15 ರೂಪಾಯಿನೂ ಬಂದಿಲ್ಲ. ಏನಂತ 60 ವರ್ಷ ಅವರಿಗೆ ಕೊಟ್ಟಿರಬೇಕಾದ್ರೆ 5 ವರ್ಷದಲ್ಲಿ ನಿರೀಕ್ಷೆ ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ 60 ವರ್ಷ ಅವರಿಗೆ ಕೊಟ್ಟಿರಬೇಕಾದ್ರೆ ಒಂದು 10 ವರ್ಷ ಆದ್ರೂ ಇವರಿಗೆ ಕೊಡಬೇಕಲ್ವಾ? ಸಾಕಷ್ಟು ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ನಾವೇ ನೋಡಬಹುದು ಕೆಳಮಟ್ಟದ ವರ್ಗದ ಜನರು ಯಾರಿದ್ದಾರೆ ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಸಹ ಇರಲಿಲ್ಲ. ಆದ್ರೆ ಈ ಪಕ್ಷ ಬಂದ ನಂತರ ಆ ಅಕೌಂಟ್ ಎಲ್ಲ ಮಾಡಿದೆ. ಅದ್ರನ್ನಾದ್ರೂ ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ 60 ವರ್ಷದಲ್ಲಿ ಏನು ಮಾಡದೇ ಇರೋರು ಈಗ ಬರೀ ಈ ಸರ್ಕಾರ ಬಂದಿದೆ ಅಂತ ಅವರ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. 2000 ರೂಪಾಯಿ ಖಂಡಿತವಾಗ್ಲೂ ಅವರು ಬ್ಯಾನ್ ಮಾಡಿದ್ದಾರೆ, ಆದ್ರೆ ಅದರಿಂದ ಎಷ್ಟೋ ಹಣ ವಾಪಸ್ ಬಂದಿದೆ, ಬಂದಿಲ್ಲ ಅಂತ ಏನು ಇಲ್ಲ. ಒಳ್ಳೆ ಟೇಕ್ ತಗೊಂಡ್ರು ಅವರು. ನೋಡೋಣ ಅದಕ್ಕೆ ಯಾವ ರೀತಿಯಾಗಿ ಈ ಕಡೆಯಿಂದ ಡಿಫೆನ್ಸ್ ಬರುತ್ತೆ ಅಂತ. ಸರ್, ನೀವೇನ್ ಹೇಳ್ತೀರಿ? ಸರ್, 60 ಅವ್ರು ಹೇಳಿದ್ರು 60 ವರ್ಷದಲ್ಲಿ ಮಾಡ್ಲಿಲ್ಲ, 5 ವರ್ಷದಲ್ಲಿ ನಾವು ಎಕ್ಸ್ಪೆಕ್ಟ್ ಅನ್ನು ನಾವು ಮಾಡಬಾರ್ದು ಅಂತ ಹೇಳಿ. ಹಾಗಾದ್ರೆ ಮಾಡಬಾರ್ದು ಅಂತ ಹೇಳಿದ್ರೆ 60 ವರ್ಷದಿಂದ ಯಾವ ಹಿಂದಿನ ಸರ್ಕಾರ ಏನಿತ್ತು ಅದು 15 ಲಕ್ಷ ಹಾಕ್ತೀನಿ ಅಂತ ಯಾವತ್ತೂ ಕೂಡ ಹೇಳಿರ್ಲಿಲ್ಲ. ಇದೇ 5 ವರ್ಷದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನಾವು ಹೇಳ್ತೀವಿ, ಆದ್ರೆ ನೀವೇ ಹೇಳಿದಲ್ಲ 15 ಲಕ್ಷ ಹಾಕ್ತೀವಿ ನಾವು 5 ವರ್ಷದಲ್ಲಿ ಅಂತ ಹೇಳಿ, ಆದ್ರೂ ಕೂಡ 15 ರೂಪಾಯಿನೂ ಕೂಡ ಬಂದಿಲ್ಲ. ಯಾರ್ದಾದ್ರೂ ಪಾಯಿಂಟ್ ಇದ್ರೆ ನೀವು ರೈಸ್ ಯುವರ್ ಹ್ಯಾಂಡ್ಸ್. ಓಕೆ, ನೀವು ಮಾತಾಡ್ತೀರಿ, ಏನಂತೀರಿ? ಸರ್, ಏನು ಅವರು ಏನ್ ಹೇಳಿದ್ರು ಅಂದ್ರೆ ಎಷ್ಟೋ ಇದನ್ನ ಹೇಳಿದ್ದಾರೆ, ಯಾವುದೇ ಕಾರ್ಯಗಳನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇವತ್ತಿನವರೆಗೂ ವಿರೋಧ ಪಕ್ಷಗಳಿಗೆ ಸಿಕ್ಕಿರುವಂತಹದ್ದು ಅವರ ತಿರುಗಾಟಕ್ಕಿರ್ಬೋದು, ಅಂದ್ರೆ ವಿದೇಶಗಳಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇದಿಷ್ಟು ಮಾತ್ರ ಅವರಿಗೆ ಸಿಕ್ಕಿರುವಂಥದ್ದು, ಅದು ಏನ್ ಮಾಡಕ್ಕೆ ವಿರೋಧ ಮಾಡ್ಲಿಕ್ಕೆ. ಆದ್ರೆ ಅನುಷ್ಠಾನ ಆಗಿರುವಂತಹ ಎಷ್ಟೋ ಯೋಜನೆಗಳನ್ನ ಅವ್ರು ಯಾರು ಇವತ್ತು ಕೂಡ ತಿರುಗಿ ನೋಡ್ತಾ ಇಲ್ಲ. ಯಾಕಂದ್ರೆ ಆ ಅನುಷ್ಠಾನಗಳು ಎಲ್ಲವೂ ಕೂಡ ನಾನು ಇಂತಿಂಥದನ್ನ ಮಾಡ್ತೇನೆ ಅಂತ ತೋರಿಸಿ ಮಾಡುವಂಥದ್ದಲ್ಲ. ಫಾರ್ ಎಕ್ಸಾಂಪಲ್, ಮಾಡಿ ತೋರಿಸಿರೋದಕ್ಕೆ ಇವತ್ತಿಗೂ ಕೂಡ ಕೆಲವೊಂದು ಪ್ರೋಗ್ರಾಮ್ಗಳು ಆಗಿಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲೇ ನಮ್ಮ ಕರಾವಳಿ ಕರ್ನಾಟಕದಲ್ಲಿ 2 ಕಡೆ ರೋಡ್ಗಳನ್ನ 3 ಸಲ ಶಂಕುಸ್ಥಾಪನೆ ಮಾಡ್ತಾರೆ ಹೊಸ ರೋಡ್ ಮಾಡ್ಬೇಕಂತ. ಆದ್ರೆ ಆ ರೋಡ್ಗಳು ಇವತ್ತಿಗೂ ಆಗಿಲ್ಲ. ಆದ್ರೆ ಇರುವಂತ ನಮ್ಮ ಇವಾಗಿನ ಪ್ರಧಾನಮಂತ್ರಿಗಳು ಏನಿದ್ದಾರೆ, ವಿದೇಶ ಪ್ರವಾಸಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಅಲ್ಲಿರುವಂತಹ ಹೊಸ ಟೆಕ್ನಾಲಜಿಗಳನ್ನ ತಂದು ಇಲ್ಲಿರುವಂತಹ ಜನರ ಉದ್ಯೋಗವನ್ನ ಸೃಷ್ಟಿಸ್ತಾ ಇದ್ದಾರೆ. ಸೊ ಎಲ್ಲದನ್ನು ಹೇಳಿಕೊಂಡು ಕೂಡ ಮಾಡ್ಬೇಕನ್ನೋದು ಎಲ್ಲೂ ಇಲ್ಲ. ನಿಮ್ಗೆ ಒಂದು ಪ್ರಶ್ನೆ ಇದೆ ಏನಂದ್ರೆ,
ಬಿಜೆಪಿ ಸರ್ಕಾರ ಏನು ಈಗ ಬಂದಿದೆ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಪ್ರೈಸ್ ಹೈಕ್ ಆಗಿದೆ, ಪೆಟ್ರೋಲ್ 60 ಇತ್ತು 80 ಆಗಿದೆ. ಕಳೆದ 5 ವರ್ಷಗಳಿಂದ ಕರ್ನಾಟಕದಲ್ಲಿರುವಂತಹ ಸರ್ಕಾರ ನುಡಿದಂತೆ ನಡೆದಿದೆ. ಅದಕ್ಕಾಗಿ ಹಲವಾರು ಭಾಗಗಳನ್ನ ನೋಡಬಹುದು. ದಲಿತರಿಗೆ, ಶೋಷಿತರಿಗೆ, ಎಸ್ಸಿ ಎಸ್ಟಿಗಳಿಗೆ, ಎಲ್ಲರಿಗೂ ಉಪಕಾರಿಯಾಗುವಂತೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಶೂಭಾಗ್ಯ, ವಿದ್ಯಾಸಿರಿ, ಮಕ್ಕಳಿಗೆ ಅದರಲ್ಲೂ ಪ್ರೈಮರಿಯಿಂದ ಪಿ ಜಿ ತನಕ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದೆ. ಇದು ಮಾಡಿರೋದು ನುಡಿದಂತೆ ಏಕೈಕ ಸರ್ಕಾರ, ಅದು ಈ ಕರ್ನಾಟಕ ಸರ್ಕಾರ. ಏನಂತೀರಿ, ಒಂದು ಪೆಟ್ರೋಲ್ ಬೇರೆ ಬೇರೆ ವಸ್ತುಗಳು, ದಿನನಿತ್ಯ ವಸ್ತುಗಳು ಹೈಕ್ ಆಗಿದೆ, ಇನ್ನೊಂದು ಅವ್ರು ಹೇಳೋದು ನುಡಿದಂತೆ ನಡೆದಂತ ಸರ್ಕಾರ ಅಂತ. ಅಫ್ಕೋರ್ಸ್ ಅವ್ರೊಂದು ಪಾಯಿಂಟ್ ಹೇಳಿದ್ರು, ಪೆಟ್ರೋಲ್ ಬೆಲೆ ಹೈಕ್, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬೆಲೆ ಹೈಕ್ ಆಗಿದೆ ಅಂತ. ಹೈಕ್ ಆಗಿರೋದು ಹೌದು, ಆದರೆ ಅದನ್ನು ಲೋವರ್ ಮಾಡುವಂಥ ಏನು ರೈಟ್ಸ್ ಇರೋದು ಸ್ಟೇಟ್ ಗೌರ್ಮೆಂಟ್ ಹತ್ರ. ಓಕೆ, ಇನ್ನು ನಿಮ್ಮ ಸ್ಟ್ರಾಂಗ್ ಇದು ಅಂದರೆ ಕೆಲವ್ರನ್ನ ಕಂಡಮ್ ಮಾಡ್ತೀರಿ ಅಂತ, ರಾಹುಲ್ ಗಾಂಧಿನ ಬೇರೆ ರೀತಿ ಕರಿತೀರಿ, ಅದೆಲ್ಲ ಸರಿನಾ ಅಂತ? ಮೋದಿಜಿಯವ್ರನ್ನ ಯಾವ ರೀತಿ ಕರೀತಾರೆ ಅನ್ನೋದು ಕೂಡ ಒಂದು ವಿಷಯ ಬರುತ್ತೆ ಇದರಲ್ಲಿ. ಯಾಕಂದ್ರೆ ಮೋದಿಜಿಯವ್ರನ್ನ ಕೂಡ ಇವಾಗ ನಮ್ಮ ಸಾಮಾಜಿಕ ಜಾಲತಾಣ ಮುಖ್ಯಸ್ಥೆ ರಮ್ಯಾ ಅವರು ಯಾವ ರೀತಿ ಕರೆದ್ರು ಅಂತ ಎಲ್ರಿಗೂ ಗೊತ್ತಿರಬಹುದು. ಇಲ್ಲ, ಕಂಪೇರ್ ಟು ಆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಯಾರು ಕೂಡ ರಾಜಕೀಯ ನಾಯಕರು ರಾಹುಲ್ ಗಾಂಧಿ ಅವರನ್ನ ಯಾವತ್ತೂ ಬೈದಿಲ್ಲ. ಏನಿದ್ರು ಮೋದಿಜಿಯವರ ಅಭಿಮಾನಿಗಳು ಹೇಳಿರಬಹುದೇ ಹೊರತು ರಾಜಕೀಯ ಪಕ್ಷದ ನಾಯಕರು ಹೇಳಿಲ್ಲ. ಇಲ್ಲಿ ಕಾಂಗ್ರೆಸ್ನವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಮೋದಿಜಿ ಅವರನ್ನ ಬೈತಾ ಇದ್ದಾರೆ. ಇಲ್ಲಿರುವ ವ್ಯತ್ಯಾಸ ಅಷ್ಟೇ ಸರ್. ಅವ್ರ ಹೇಳೋ ಪ್ರಕಾರ ಯಾರು ಕಾರ್ಯಕರ್ತರು ಫ್ಯಾನ್ಗಳು ಹೇಳ್ತಿರೋದಂತ, ಬಹುಶಃ ಪ್ರತಾಪ್ ಸಿಂಹದವರು ತಮ್ಮ ಪಕ್ಷದ ಕಾರ್ಯಕರ್ತನ ಅಥವಾ ಒಬ್ಬ ಸಂಸದನ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಕಾರಣ ಪ್ರತಾಪ್ ಸಿಂಹರವರ ಟ್ವಿಟರ್ ಅಕೌಂಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಅವರು ಕೇವಲ ಒಂದು ಸಮುದಾಯದ ಎಂ ಪಿ ಮಾತ್ರ ಆಗಿದ್ದಾರೆ. ಮಡಿಕೇರಿ ಮೈಸೂರು ಎಂ ಪಿ ಆಗಿರೋ ಪ್ರತಾಪ್ ಸಿಂಹ ಹನುಮಾನ್ ಜಯಂತಿಗೆ ಹೋಗ್ತಾರೆ, ಅಲ್ಲಿ ಜೈಕಾರ ಹಾಕ್ತಾರೆ, ಟಿಪ್ಪು ಜಯಂತಿಗೆ ವಿರುದ್ಧ ಮಾಡ್ತಾರೆ. ಅದೇ ರೀತಿ ಕೆಜೆಪಿ ಅಲ್ಲಿ ಇದ್ದಂತಹ ಯಡಿಯೂರಪ್ಪ ಹಾಗೂ ಶೋಭಾ ಕರಂದ್ಲಾಜ್ ಅವರು ಮೈಸೂರಿನಲ್ಲಿ ಬ್ಯಾನರ್ ಹಾಕಿದ್ರು ಟಿಪ್ಪು ಜಯಂತಿಗೆ ಶುಭಾಶಯ ಅಂತ, ಅಲ್ಲಿ ನಮಾಜ್ ಕೂಡ ಮಾಡ್ಲಿಕ್ಕೆ ಅಂತ ಹೋಗಿ ಪ್ರಾರ್ಥನೆ ಮಾಡಿದ್ರು. ಅದೇ ಎರಡು ನಾಯಕರು 3 ವರ್ಷಗಳ ನಂತರ ಟಿಪ್ಪು ವಿರೋಧಿಗಳಾದ್ರು. ಇದರಲ್ಲಿ ಅವರು ರಾಜಕೀಯ ಬಣ್ಣ ಮಾಡಿಸ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಹಾಗೆ ಮಾಡ್ತಾ ಇಲ್ಲ, ಪ್ರತಿ ಒಂದು ಸಮುದಾಯಕ್ಕೂ ಸಹ ಸಹಕಾರಿ ಆಗ್ಬೇಕಂತ ಯೋಜನೆಗಳನ್ನ ತರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ನಾವು ದೇಶದಲ್ಲೇ ನಂಬರ್ ಒನ್ ಆಗಿರೋದು, ಏಷ್ಯಾದಲ್ಲೇ ನಂಬರ್ ಒನ್ ಸೋಲಾರ್ ಕೂಡ ನಮ್ಮಲ್ಲೇ ಇದೆ. ಮುಂದೆಯೂ ಸಹ ನಮ್ಮ ಸಿದ್ದ ಸರ್ಕಾರವೇ ಬರುತ್ತೆ, ಮತ್ತೊಮ್ಮೆ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬರುತ್ತೆ. ಸಾಲಿಡ್ ಆದಂತ ಪಾಯಿಂಟ್ ಹೇಳಿದ್ದಾರೆ. 3 ವರ್ಷ ಹಿಂದೆ ಯಡಿಯೂರಪ್ಪ ಅವರು ಕಡಗ ಪೇಟ ಎಲ್ಲ ಇತ್ತು, ಅವರು ತಲೆಯಲ್ಲಿ ಪೇಟ ಕೈಲಿ ಕಡಗ, ಈಗ ಅವರೇ ವಿರೋಧಿಸಿದ್ದಾರೆ, ಯಾರು ಡಿಫೆಂಡ್ ಮಾಡ್ತೀರಿ? ಈ ಸರಿ ಕೂಡ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ಅಂತ 100% ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಒಬ್ಬ ಅಧಿಕಾರಿಗೆ ಮರ್ಯಾದೆ ಇಲ್ಲದಂಗೆ ಆಗ್ಬಿಡುತ್ತೆ. ಒಬ್ಬ IAS ಆಫೀಸ್ ಎಷ್ಟು ಜನ ಸತ್ರು, DYSPS ಸತ್ರು, ಯಾಕಂದ್ರೆ ಇಂಥ ಸರ್ಕಾರ ನಮಗೆ ಬೇಕಾದ್ರೆ ನಮಗೆ ನಾಚಿಕೆ ಇಡಬಾರ್ದು. ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವ ಪ್ರಜೆಗಳಲ್ಲಿ ಪ್ರಭುಗಳಲ್ಲಿ, ಆದರೆ ಈಗ ಯಾರೋ ಒಂದು ಡಿಗ್ರಿ ಮಾಡಿರಲ್ಲ, ಯಾರಿಗೋ ಒಬ್ಬರಿಗೆ ಒಬ್ಬ MLA ಪಟ್ಟ ಕಟ್ತೀವಿ, ಮಿನಿಸ್ಟರ್ ಪಟ್ಟ ಕಟ್ತೀವಿ. ಅವ್ರು ಹೇಳೋ ಪ್ರಕಾರ ಬಿಜೆಪಿ ಸರ್ಕಾರ ಮತ್ತೆ ಬರುತ್ತೆ, ಕಾಂಗ್ರೆಸ್ ಬರೋದಿಲ್ಲ ಅಂತ. ಸೊ ಈ ಕಡೆ ಸಮ್ಮಿಶ್ರ ಸರ್ಕಾರ ಏನಾದರೂ ಬಂದರೆ ಏನಾದರೂ ಕಾಂಗ್ರೆಸ್ ಬೇರೆಯವ್ರ ಜೊತೆ ಕೈ ಜೋಡಿಸುತ್ತೆ, ಏನು ಹೇಳ್ತೀರಿ, ಯಾರು ಮಾತಾಡ್ತೀರಿ, ನೀವು ಹೇಳ್ತೀರಿ? ಕಾಂಗ್ರೆಸ್ ಈಗ ಆಕ್ಚುಲಿ ನೋಡುವ ಪ್ರಕಾರ ಈಗ ಬೇಸಿಕಲಿ ಈಗ ಸಿನಾರಿಯೋ ಇರೋದು, ಜನ ಏನಾಗಿದ್ದಾರೆ ಅಂತ ಹೇಳಿದ್ರೆ ಕೆಲವು ಕಡೆ ಎಲ್ಲ ಬಿಜೆಪಿ ಪಾರ್ಟಿಯಿಂದ ಬಂದವರೆಲ್ಲ ತುಂಬಾ ಫೇವರ್ ಮಾಡಿದ್ರಿಂದ ಬಿಜೆಪಿ ಕಡೆ ಹೋಗ್ತಾರೆ, ಕೆಲವು ಕಡೆ ಕಾಂಗ್ರೆಸ್ ಪಾರ್ಟಿಯಿಂದ ಫೇವರ್ ಮಾಡಿದ್ದಾರೆ. ನೀವು ಹಾಸನ ಸೈಡ್ ಎಲ್ಲ ಹೋದ್ರೆ JDS ನವರು ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಬಂದೇ ಬರ್ತಾರೆ. ಅವರು ಈಗ ನಾಳೆ ಬೇಕಾದ್ರೆ ನಿಮ್ಮನ್ನು ನಿಲ್ಲಿಸಿದ್ರು ಕೂಡ ನೀವು ವಿನ್ ಆಗಿ ಬರ್ತೀರಿ. ಸೊ ಕೆಲವು ಕಡೆ ಮಧ್ಯಕ್ಕೆ ತರಬೇಡಿ, ಈಗ ಕೆಲವು ಕಡೆ ಬೇಕಾದ್ರೆ ಆತರ ಎಲ್ಲ ಸಿಚುಯೇಷನ್ ಉಂಟು. ಬಟ್ ಈಗ ಬೇಸಿಕಲಿ ನೋಡಿದ ಪ್ರಕಾರ ಕಾಂಗ್ರೆಸ್ ಮೆಜಾರಿಟಿಯಲ್ಲಿ ಬಂದೇ ಬರ್ತದೆ, ಬಟ್ ಆಡ್ ಮಾಡಬೇಕಾದ್ರೆ ಪರಿಸ್ಥಿತಿ ಬಂದ್ರೆ ಖಂಡಿತ ಬಿಜೆಪಿ ಸೈಡ್ ಹೋಗುದಿಲ್ಲ ಕಾಂಗ್ರೆಸ್. ಓಕೆ, ಇನ್ನು ನೀವು ಏನ್ ಹೇಳ್ತೀರಿ, ರಮ್ಯಾ ಅಂತ ಅವರ ನಾಯಕರು ಎಲ್ಲ ಇದ್ದಾರೆ, ಅವರು ಅಂತವರು ಈಗ ನಿಮ್ಮ ಇದ್ರಲ್ಲೂ ಕೂಡ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ, ಸೊ ಅಪ್ರೋಚ್ ಹೇಗಿದೆ ಅವ್ರದ್ದೆಲ್ಲ ಅಂತ, ಏನನ್ಸುತ್ತೆ ಮಹಿಳೆಯರ ಬಗ್ಗೆ, ನಿಮ್ಮ ಪಾಯಿಂಟ್ ಹೇಳ್ಬಿಡಿ. ಫಸ್ಟ್ ನಾನು ನಮ್ಮ ಯೋಜನೆಗಳ ಬಗ್ಗೆ ಹೇಳಿದ್ರು, ಅವರು ತುಂಬಾ ಚಂದ ಹೇಳಿದ್ರು, ಎಂದ LKG ಹಿಡ್ಕೊಂಡು PG ವರೆಗೂ ಫ್ರೀ ಓದಿಸ್ತಾ ಇದಾರೆ ಅಂತ. LKG PG ವರೆಗೂ ನಾನು ಒಂದು ಸ್ಕಾಲರ್ಶಿಪ್ ಇಲ್ಲಿವರೆಗೂ ತಗೊಳ್ಳಿಲ್ಲ ಫಸ್ಟ್ ಆಫ್ ಆಲ್ ಒಂದು. ಆಮೇಲೆ ಸುಮಾರು ಯೋಜನೆಗಳನ್ನ ಕೊಟ್ಟರು ಅಂತ, ಶಾದಿ ಭಾಗ್ಯ ಯೋಜನೆ ನಮ್ಗೆ ಕೊಡಲಿಲ್ಲ, ಲಿಂಗಾಯತರಿಗೆ ಆಗಲಿ ಹಿಂದೂ ಧರ್ಮಕ್ಕೆ ಶಾದಿ ಭಾಗ್ಯ ಯೋಜನೆ ಬರಲಿಲ್ಲ, ಒಂದು ಪಾಯಿಂಟ್. ಆಮೇಲೆ ಅನ್ನಭಾಗ್ಯ ಯೋಜನೆ ಸಕ್ಸಸ್ಫುಲ್ ಯೋಜನೆ, ಅಂದರೆ ಎಷ್ಟು 130ರಲ್ಲಿ ಅನ್ನಭಾಗ್ಯ ತುಂಬ ಸಕ್ಸಸ್ಫುಲ್ ಯೋಜನೆ, ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟಿದೆ, ಸ್ಟೇಟ್ ಗೌರ್ಮೆಂಟ್ ಎಷ್ಟಿದೆ ಅಂತ ಫಸ್ಟ್ ತಿಳ್ಕೊಬೇಕು ಒಂದು ವಿಷಯ. ಆಮೇಲೆ ಅನ್ನಭಾಗ್ಯ ಯೋಜನೆ ಎಷ್ಟು ಜನಕ್ಕೆ ಮುಟ್ತಾ ಇದೆ, ಅದು ಮೇನ್ ಇಂಪಾರ್ಟೆಂಟ್ ಫಸ್ಟ್. ಈ ರೀತಿ ಭಾಗ್ಯಗಳ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಭಾಗ್ಯಗಳು ಯಾವುದು ಸರಿ ಆಗಲಿಲ್ಲ ಇಲ್ಲಿವರೆಗೂ. 130 ಯೋಜನೆಗಳಲ್ಲಿ ಎಷ್ಟು ಹೋಗಿ ಪಬ್ಲಿಕ್ಗೆ ಮುಟ್ಟಿದೆ ಅನ್ನೋದು ಕೂಡ ಅಷ್ಟು ಸರಿಯಾಗಿ ಯಾವುದು ಪಬ್ಲಿಕ್ಗೆ ಮುಟ್ಟಲಿಲ್ಲ, ಯಾವುದು ಸಕ್ಸಸ್ ಕೂಡ ಆಗಲಿಲ್ಲ 130ರಲ್ಲೂ ಅಂತ ನಾನು ಹೇಳ್ಬೋದು. ವೈಯಕ್ತಿಕವಾಗಿ ಶಾದಿ ಭಾಗ್ಯದ ಬಗ್ಗೆ ಬೇಜಾರಿದೆ? ಹೋ ಹೌದು ಸರ್, ನಾನು ಪ್ರೌಡ್ ಆಗಿ ಹೇಳ್ಕೊಂತೀನಿ ಶಾದಿ ಭಾಗ್ಯದ ಬಗ್ಗೆ, ನನಗೆ ಅದು ಇದೆ. ಯಾಕಂದ್ರೆ ಇನ್ನೊಂದಿದೆ ಶಾದಿ ಭಾಗದಲ್ಲಿ, ಆದ್ಮೇಲೆ ಶಾದಿ ಭಾಗದಲ್ಲಿ ಇನ್ನೊಂದಿದೆ ಅಂತ, ಬೇರೆ ಕಾಸ್ಟದ ಮದುವೆ ಆದ್ರೆ 2 ಲಕ್ಷ ಕೊಡ್ತಾರಂತ, ನಾವು ಬೇರೆ ಕಾಸ್ಟದ ಮದುವೆ ಆದ್ರೆ ಹೊಡಿತಾರೆ. ಈಗ ಇನ್ನೊಂದಿದೆ ಅಂದಾಗ ನಾ ಎಲ್ಲೋ ಮಕ್ಕಳ ಭಾಗ್ಯ ಅನ್ಕೊಂಡೆ. ಅನ್ನಭಾಗ್ಯ ಯೋಜನೆ ಬಗ್ಗೆ ಅವ್ರು ಮಾತಾಡಿದ್ರು. ದಕ್ಷಿಣ ಭಾರತ ಬಿಟ್ಟು ಉತ್ತರ ಭಾರತದಲ್ಲೆಲ್ಲ ಬಹುತೇಕದಲ್ಲಿ ಬಿಜೆಪಿ ಸರ್ಕಾರನೇ ಇದೆ, ಉತ್ತರ ಪ್ರದೇಶದಲ್ಲಿ ಇದ್ದಾರೆ.
ಅಲ್ಲಿನ ಸರ್ಕಾರ ಅನ್ಯಭಾಗ್ಯ ಮಾಡ್ಲಿ, ಕೇಂದ್ರ ಸರ್ಕಾರದ ಅಷ್ಟೊಂದು ಇದೆ ಅಲ್ವಾ, ಅಲ್ಲಿ ಬಿಜೆಪಿ ಸ್ಟೇಟದ್ದು ಇದೆ ಕೇಂದ್ರದ್ದು ಇದೆ, ಯಾಕೆ ಮಾಡ್ತಾ ಇಲ್ಲ ಅವರು? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಆಗ್ತದೆ? ಕರ್ನಾಟಕದಲ್ಲಿ ಮಾಡೋ ಪ್ರತಿಯೊಂದು ಯೋಜನೆಗಳ ಹಿಂದೆ ಯಾವ್ದೆಲ್ಲ ಸಕ್ಸಸ್ ಕಾಣುತ್ತೆ, ಯಾವ್ದೆಲ್ಲ ಸಕ್ಸಸ್ ಕಾಣುತ್ತೆ ಅದ್ರ ಹಿಂದೆ ಇವರು ಮೋದಿ ಸರ್ಕಾರ ಇದೆ ಅಂತ ಹೇಳ್ತಾರೆ, ಯಾವ್ದೆಲ್ಲ ವೀಕ್ ಆಗೋಗಿರುತ್ತೆ ಅದ್ರ ಮಧ್ಯೆ ನಮ್ಮದು ಯಾವುದೇ ಇದಿಲ್ಲ, ಅದೆಲ್ಲ ನಿಮ್ದೇ ಅಂತ ಹೇಳ್ಕೊಳ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಖಾಲಿ ಮಾತಲ್ಲಿ ಮಾತ್ರ ಹೇಳುವುದು. ಬೇರೆ ನಾಯಕರು ಬರ್ತಿದ್ದಾರೆ ನಮ್ಮ ರಾಜ್ಯಕ್ಕೆ, ಮೋದಿ ಅವರು, ಅಮಿತ್ ಶಾ ಬರ್ತಿದ್ದಾರೆ, ಆ ಕಡೆ ರಾಹುಲ್ ಗಾಂಧಿ, ಬೇರೆ ಬೇರೆ ಅವರು, ಅದೇನಾದ್ರೂ ವರ್ಕೌಟ್ ಆಗುತ್ತೆ? ಅವ್ರು ನೋಡಿ ಓಟ್ ಹಾಕ್ತಾರ ಜನ? ರಾಹುಲ್ ಗಾಂಧಿ ಅವರು ಲಾಸ್ಟ್ ಟೈಮ್ ಕೂಡ ಬಂದಿದ್ರು, ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಪ್ರವಾಸ ಮಾಡಿದ್ರು. ಒಂದು ಸಿಂಪಲ್ ಕ್ವಶನ್ ಕೇಳಿದ್ರು ಸ್ಟೂಡೆಂಟ್, ಎನ್ ಸಿ ಸಿ ಅಂದ್ರೆ ಒಂದು ಏನು ಅಂತ ಕೇಳಿದ್ರು. ಅದ್ರ ಬಗ್ಗೆ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಅವರು. ಅಂತ ಒಬ್ಬ ನಾಯಕ ಒಂದು ನೀವು ಹೇಳಿದ್ರೆ ಮತ್ತೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರು, ಸುಳ್ಳು ಹೇಳಿಲ್ವಲ್ಲ. ಪಾಯಿಂಟ್ ಇದೆ ಸರ್, ನಾವು ಒಬ್ಬ ದೇಶದ ಒಬ್ಬ ಪ್ರಧಾನಿಯನ್ನು ನಾವು ಎಷ್ಟು ಉನ್ನತ ಮಟ್ಟಕ್ಕೆ ನೋಡ್ತೀವೋ ಅವ್ನಿಗೆ ಅಷ್ಟು ನಾಲೆಜ್ ಇರಲೇಬೇಕು. ಅದಕ್ಕೋಸ್ಕರ ನಾವು ಒಂದು ಅದು ಎಕ್ಸ್ಪೆಕ್ಟೇಷನ್ ಮಾಡಿದ್ದು. ಗೊತ್ತಿಲ್ಲ ಅಂದ್ರೆ ಸತ್ಯ ಹೇಳ್ತಾರೆ, ಓಕೆ ಗೊತ್ತಿಲ್ಲ, ಬಟ್ ಅವ್ನಿಗೆ ಅದು ಗೊತ್ತಿಲ್ಲ ಅನ್ಬೇಕು, ಅವ್ನ ಪ್ರಧಾನಿ ಆಗಿ ನ್ಯೂಸ್ ನಮಗೆ. ಓಕೆ, ಎನ್ ಸಿ ಸಿ ಅಂತ ಒಂದು ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಮತ್ತೆ ಹೇಗೆ ಪ್ರಧಾನಿ ಕ್ಯಾಂಡಿಡೇಟ್ ರಾಹುಲ್ ಅವರು? ಎನ್ ಸಿ ಸಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರಲ್ಲ, ಪ್ರತಿಯೊಬ್ಬ ಪ್ರೈಮ್ ಮಿನಿಸ್ಟರ್ ನೀವು ತೆಗೆದು ನೋಡಬೇಕಾಗುತ್ತೆ ಕ್ವಾಲಿಫಿಕೇಶನ್ ಯಾವ್ದು ಅಂತ. ಪ್ರತಿಯೊಬ್ರು ಹೇಳ್ಕೊಂಡಿದ್ದಾರೆ, ಮೋದಿ ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ಮತ್ತೊಂದು ಹೇಳ್ತೀನಿ, ಇವರು ಅಮಿತ್ ಶಾ ಬಂದು ಕರ್ನಾಟಕದಲ್ಲಿ ಹೇಳ್ತಾರೆ ನಮಗೂ ರೆಡ್ಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಅದೇ ಕರ್ನಾಟಕದ ರಾಜ್ಯದ ಇವರು ನಾಯಕರು ಏನ್ ಮಾಡ್ತಾರೆ, ಅಮಿತ್ ಶಾ ಹೋಗಿ 2 ಗಂಟೆ ಆಗಿದಷ್ಟೇ, ರೆಡ್ಡಿ ಅವರ ಜೊತೆ ಮಾತಾಡ್ತಾರೆ, ಸಾಂತ್ವನ ಮಾಡ್ತಾರೆ. ಇಂದು ರಾಜ್ಯ ಪ್ರವಾಸದಲ್ಲಿ ರೆಡ್ಡಿ ಅವರು ಇವರ ನಾಯಕರಾಗಿದ್ದಾರೆ. ಇವರ ಹೈಕಮಾಂಡ್ ಇವರ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಗಿಮಿಕ್ ಯಾವ್ದು ಅಂತ ಅವರಿಗೆ ಗೊತ್ತಾಗಬೇಕಷ್ಟೇ. ರೆಡ್ಡಿ ಅವರು ಅಮಿತ್ ಶಾ ಅವರು ಇದ್ದಾಗ ಏನ್ ಹೇಳಿದ್ದು, ರೆಡ್ಡಿ ಅವರು ಬಿಜೆಪಿಯ ಪರ ಪ್ರಚಾರ ಮಾಡ್ತಾರೆ, ಆದ್ರೆ ಯಾವುದೇ ರೀತಿ ತಾವು ಕ್ಯಾಂಡಿಡೇಟ್ ಆಗಿ ನಿಲ್ಲೋದಿಲ್ಲ. ಯಾವ ಕಡೆ ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಬಳ್ಳಾರಿ ಆಗುವುದು, ಚಿತ್ರದುರ್ಗದಾಗುವುದು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ, ಟಿಕೆಟ್ ಕೊಡೋದಿಲ್ಲ ಅಂತ ಇದ್ದಾಗ್ಲೇ ಹೇಳಿದ್ದು ಅಮಿತ್ ಶಾ, ಇದ್ದಾಗ್ಲೇ ಹೇಳಿದ್ದು. ಇದೇ ರಾಹುಲ್ ಗಾಂಧಿ ಅವರು ಎಷ್ಟೋ ಕಡೆ ವಿದೇಶ ಪ್ರವಾಸಗಳಿಗೆ ಹೋದಾಗ ಭಾರತದ ಮಾನವನ್ನ ಎಷ್ಟೋ ಬಾರಿ ಹರಾಜಾಕಿದ್ದಾರೆ ತಮ್ಮ ಮಾತುಗಳಿಂದಾಗಿ. ಅದ್ರ ಬಗ್ಗೆ ಅವರಿಗೆ ಯಾವುದೇ ರೀತಿಯಂತಹ ನಾಲೆಜ್ ಇಲ್ಲ ಅಂತ ನಾನು ನೆನೆಸ್ಕೊಳ್ತೀನಿ. ಹಾಗೇನೆ ಹೇಳಿರುವಂತಹ ತಪ್ಪುಗಳಲ್ಲಿ ಇವಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಕರ್ನಾಟಕಕ್ಕೆ, ಬಟ್ ಬಂದವರಲ್ಲಿಯೂ ಕೂಡ ಎಷ್ಟೋ ಸಲ ತಪ್ಪುಗಳನ್ನು ಆಡಿದ್ದಾರೆ. ಇನ್ನೊಂದೇನಂತಂದ್ರೆ ಮೊನ್ನೆ ಇದು ಮಾತಾಡಿದ್ರು, ಒಬ್ಬ ವಿಶ್ವೇಶ್ವರ ಏನಂತ ಒಂದು ಉಚ್ಚಾರಣೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ, ಭಾರತ ರತ್ನ ಬಂದವರು ನಮ್ಮ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಏನಂತ ಟೆಕ್ನಾಲಜಿ ತಿಳಿಸ್ಕೊಟ್ಟವ್ರ ಬಗ್ಗೆ ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಅವ್ರ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ. ಬಸವಣ್ಣ ಇಡೀ ಪ್ರಪಂಚಕ್ಕೆ ಏನಂತ ತರಿಸ್ಕೊಟ್ಟವ್ರಿಗೆ ಅವ್ರ ಹೆಸರು ಅವರ ಒಂದು ವಚನವಾಗಲಿ ಒಂದು ಹೇಳಕ್ ಬರ್ತಾ ಇಲ್ಲ ಅಂತ ಯಾಕೆ ಪ್ರಯತ್ನ ಮಾಡ್ಬೇಕು ಸರ್? ಅಂತ ನಮಗೆ ಪ್ರಧಾನಿ ಆಗ್ಬೇಕಾ? ಓಕೆ ಓಕೆ, ಎಲ್ಲರಲ್ಲಿ ಒಂದು ವಿನಂತಿಸಿಕೊಳ್ತಾ ಇದ್ದೇನೆ, ಮತಿಗೆಟ್ಟು ಮನೆಯಲ್ಲಿ ಕುಳಿತುವ ಬದಲು ಮತಗಟ್ಟೆಗೆ ಹೋಗಿ ಮತವನ್ನು ಹಾಕಿ, ಮತ ಹಾಕುವ ಮೊದಲು ಒಂದು ಯೋಚನೆ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಂದಿನ ಸಮಾಜದಲ್ಲಿ ನಾವೆಲ್ಲ ಯುವಕರು, ನಾವೆಲ್ಲ ಆ ಪಕ್ಷ ಈ ಪಕ್ಷ ಆ ಧರ್ಮ ಈ ಧರ್ಮ ಅಂತ ಕಚ್ಚಾಡ್ತಾ ಇದ್ದೇವೆ ಹೊರತು ಯಾರು ಕೂಡ ಒಂದು ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಬಂಧುಗಳೇ, ನಿಮ್ಮಲ್ಲೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ದೇಶದ ಬಗ್ಗೆ ಚಿಂತನೆ ಮಾಡುವ, ನಾವು ಯುವಕರು ಆ ಪಕ್ಷ ಈ ಪಕ್ಷ ಹೋಗುವ ಮೊದಲು ನಾವೊಂದು ಯೋಚನೆ ಮಾಡುವ, ಪಕ್ಷ ಅಂದ್ರೆ ಮತ ಚುನಾವಣೆ ಬರುವ ಹೊತ್ತಿನಲ್ಲಿ ಮಾತಾಡುವ ಈ ಒಂದು ಪಕ್ಷದ ನಾಯಕರು ಚುನಾವಣೆ ಬರುವ ಮೊದಲೇ ಎಲ್ಲಿದ್ರು, ಚುನಾವಣೆ ಬಂದ ನಂತರ ಎಲ್ಲಿರ್ತಾರೆ, ಎಷ್ಟೋ ಒಂದು ಬೇಡಿಕೆಗಳಿಗೆ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ, ನಂತರ ಯಾರು ಬರ್ತಾರೆ ನಮ್ಮ ಹತ್ರ, ಅದನ್ನ ಯೋಚನೆ ಮಾಡಬೇಕಾಗ್ತದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಆ ಪಕ್ಷ ಈ ಪಕ್ಷ ಅಂತ ಕಚ್ಚಾಡ್ತಾ ಇದ್ದೇವೆ ಹೊರತು ನಾವೆಲ್ಲ ಯುವಕರು ಸೇರಿ ಏನ್ ಮಾಡುವ ಅಂತ ಹೇಳಿದ್ರೆ, ಆಗೊಂದು ಹೇಳಿದ್ರು ಅಣ್ಣ ಭಾಗ್ಯ ಕೊಡ್ತಾರೆ ಇದು ಭಾಗ್ಯ ಕೊಡ್ತಾರೆ ಅಂತ ಹೇಳಿ ಅಣ್ಣ ಇದು ಕೊಡ್ತಾರೆ ಅಂತ ಹೇಳ್ತಾರೆ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮೀನು ಹಿಡಿಲಿಕ್ಕೆ ಕಳಿಸಿ, ಮೀನು ಹಿಡಿದು ಕೊಡಬೇಡಿ, ಆ ಮೀನನ್ನು ಹಿಡಿಯುವಂತ ಯಂತ್ರವನ್ನ ಅಥವಾ ಏನ್ ಮಾಡ್ತೇವೆ ಅದನ್ನ ಕಳಿಸಿ, ನಾವು ಕೆಲಸವನ್ನ ಕಲಿಸಬೇಕು. ಆ ನಂತರ ಅವ್ರಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಪಾಸಿಟಿವ್ ಮೋಟಿವೇಶನ್ ಕೊಡಬೇಕು, ಅದಲ್ಲದೆ ನಾವೇ ಅವ್ರಿಗೆ ಫೀಡ್ ಮಾಡೋದಲ್ಲ, ನಾವು ಬದಲಾವಣೆಯನ್ನು ತರಬೇಕು, ಒಂದೇ ಪಕ್ಷದ ಹತ್ರ ನಾವು ಹೋಗ್ಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರದ್ದು ಬದಲಾವಣೆ ಯಾವ್ದು ಅಂದ್ರೆ, ಬಿ ಎಸ್ ಸಿ ಓದಿ, ಎಂ ಎಸ್ ಸಿ ಓದಿ, ಬಿ ಕಾಂ ಮಾಡಿ, ಎಂ ಕಾಂ ಮಾಡಿ, ಪಕೋಡ ಮಾಡಿ, ಇದೇ ಅವ್ರದ್ದು ಬದಲಾವಣೆ ಆಗ್ಬೇಕಾಗಿರೋದು, ಬೇರೆ ಏನಿಲ್ಲ. ಏನಿದೆ ಪಕೋಡ ಮಾಡಿ ಅಂತ ಹೇಳ್ತಾರೆ ಅವ್ರ ಡೈಲಾಗ್ ಅವರಿಗೆ ಬಿಟ್ರು ಹೇಳಿ. ನನ್ನ ಕ್ವಶನ್ ಪೆಟ್ರೋಲಿಯಂ ಅಂತ ಹೇಳಿದ್ರೆ ಹೈಕ್ ಅಂತ, ಅವರು ಜಿ ಎಸ್ ಟಿಗೆ ವ್ಯಾಪ್ತಿ ತರುವಾಗ ಯಾಕೆ ಒಪೋಸ್ ಮಾಡಿದ್ರು? ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ರು ಇದು ಕರ್ನಾಟಕದ ಇದು ಅಂದ್ರೆ ನಮ್ಮ ಸರ್ಕಾರ, ಈಗ ಸರ್ಕಾರ ಜನರನ್ನು ಡೈವರ್ಟ್ ಮಾಡ್ಲಿಕ್ಕಂತ ಇದು ಕನ್ನಡ ಧ್ವಜದ ಇದಂತು. ಅದು ಸುಪ್ರೀಂ ಕೋರ್ಟ್ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಸಂವಿಧಾನದಲ್ಲಿ ಧ್ವಜ ಬದಲಾವಣೆ ಆಗುದಿಲ್ಲ ಅಂತ ಗೊತ್ತಿತ್ತು, ಆದ್ರೂ ಸಹ ಅವನು ಧ್ವಜ ಬದಲಾವಣೆ ಕರ್ನಾಟಕಕ್ಕೆ ಪ್ರತ್ಯೇಕ. ಸರಿನಾ ತಪ್ಪ? ನನ್ನ ಪ್ರಕಾರ ತಪ್ಪ ಅಂತ, ಅದು ಗೊತ್ತಿದ್ದು ಮಾಡಿದ ಮಿಸ್ಟೇಕ್ ಅಂತ ನಾನು ಹೇಳಿದ್ವಿ. ನೆಕ್ಸ್ಟ್, ಮಹಾರಾಷ್ಟ್ರದಲ್ಲಿ ಒಂದು ನಮ್ದು ಧರ್ಮ ವಿಭಜನೆ ಅಂತ ಮಾಡುವಾಗ ಅದು ಸುಪ್ರೀಂ ಕೋರ್ಟ್ ಹೋಗಿ ಅದು ಬಿದ್ದೋಯ್ತು. ಇದು ಲಿಂಗಾಯತ ಇದರ ವಿಚಾರ ಹೇಳೋ ಪ್ರಕಾರ ಬೇಕು ಅಂತಾನೆ ಅದನ್ನ ಎಪ್ಸಿದ್ರು ಅಂತ ಏನ್ ಹೇಳ್ತೀರಿ ಸರ್? ಅವರು ಅವಾಗ ಹೇಳಿದ್ರು, ಈಗ ರಾಹುಲ್ ಗಾಂಧಿ ಅವರಿಗೆ ಜ್ಞಾನದ ಕೊರತೆ ಇದೆ, ವಿದೇಶದಲ್ಲಿ ದೇಶದ ಮರ್ಯಾದೆಯನ್ನು ತೆಗಿತಾ ಇದ್ದಾರೆ ಅಂತ. ಹಾಗಾದ್ರೆ ನೋಡೋದಾದ್ರೆ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಮೊನ್ನೆ ಬರೋದಕ್ಕಿಂತ ಮುಂಚೆ ಅವರು ಭಾರತ ಇತಿಹಾಸವನ್ನೇ ಒಮ್ಮೆ ತಲೆಬಿಡೋ ಆಗುವ ತರ ಮಾತಾಡಿದ್ರು, ಅದರ ಆ ತರ ಸ್ಟೇಟ್ಮೆಂಟ್ ಕೂಡ ಕೇಳಿ ಬಂದಿತ್ತು. ಈಗ ನಾನು ಹೇಳೋದೇನಂದ್ರೆ, ಮೋದಿ ಆಗ್ಲಿ ಅಥವಾ ರಾಹುಲ್ ಗಾಂಧಿ ಆಗ್ಲಿ, ಯಾರು ಕೂಡ ಜೀನಿಯಸ್ಗಳು ಯಾರು
ನಮ್ಗೆ ಏನು ಸೂಕ್ತ ಅದನ್ನ ಮಾತ್ರ ನಾವು ಮಾಡ್ಬೇಕು. ಈಗ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅನ್ನು ಎರಡು ತಕಡಿಯಲ್ಲಿ ಇಟ್ಟು ನೋಡೋದಾದ್ರೆ ಕರ್ನಾಟಕಕ್ಕೆ ಮಾಡಿರೋ ಬಿಜೆಪಿ ಏನು 2014 ಗಿಂತ ಹಿಂದೆ ಏನು ಇತ್ತು ಸರ್ಕಾರ, ಅವಾಗ ಅವರ ಮುಖ್ಯಮಂತ್ರಿ ಸೀಟ್ಗಾಗಿ ಕಚಾಟ ನಡೆಸಿದ್ರೆ ಹೊರತು ಯಾವುದೇ ಒಂದು ಅಭಿವೃದ್ಧಿ ಹತ್ರ ಅವರು ಸಾಗಲಿಲ್ಲ. ಅದಕ್ಕಿಂತ ಈ ಸಾರಿ ಒಂದೇ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ ಸರ್ಕಾರ ನೀಡಿ ನಾನಾ ಭಾಗ್ಯಗಳನ್ನು ನೀಡಿ ಬಡವರಿಗೆ ಸಹಾಯ ಮಾಡಿದೆ ಅಂತ ಹೇಳ್ತೇನೆ. ಜನ ಮಾಡಿದ್ದೀನಿ, ಇವರು ಒಬ್ಬರೇ ಮಾಡಿಬಿಟ್ರು ಅಂತ 5 ವರ್ಷದಲ್ಲಿ. ಓಕೆ ಫೈನ್. ಇವತ್ತು ನಾವು ನೋಡಿದ್ದೀವಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇವತ್ತು ಸುಮಾರು ಈ ಸೌತ್ ಕೇಂದ್ರದಲ್ಲಿ 24 ಹಿಂದೂಗಳ ಹತ್ಯೆ ಆಗಿದೆ. ಅದ್ರ ಬಗ್ಗೆ ಯಾರೊಬ್ಬರು ಅವರು ಮಾತಾಡಲಿಕ್ಕೆ ರೆಡಿ ಇಲ್ಲ. ಇವತ್ತು ನಾವು ನೋಡ್ತೀವಿ ಇವತ್ತು ಶರತ್ ಮಡಿವಾಳ ಹತ್ಯೆ ಆಗ್ತದೆ, 144 ಸೆಷನ್ ಇರ್ತದೆ, ಅಂಥ ಸಮಯದಲ್ಲೂ ಕೂಡ ಒಂದು ಹತ್ಯೆ ನಡೀತದೆ ಅಂದರೆ ಈ ಪೊಲೀಸ್ ಇಲಾಖೆಯ ಮೇಲೆ ಸರ್ಕಾರಗಳು ಎಷ್ಟು ತಮ್ಮ ಒಂದು ಆಧಿಪತ್ಯವನ್ನು ಸಾಧಿಸಿದೆ. ಅಲ್ಲಿ ಹತ್ಯೆಯಾದಾಗ ಮೌನವಾಗಿತ್ತು ಸರ್ಕಾರ, ಮೌನವಾಗಿತ್ತು. ನನ್ನ ಹತ್ಯೆಯಾದಾಗ ಬಿಜೆಪಿಯವರು ಮೌನವಾಗಿದ್ದರು. ಆಡಳಿತದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ಸರ್, ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗ್ಬೋದು, ಏನು ತಪ್ಪಿಲ್ಲ. ಅವ್ರು ಹೇಳೋ ಪ್ರಕಾರ ಇಲ್ಲಿ ಹಲವಾರು ಹತ್ಯೆಗಳಾಯಿತು, ಶರತ್ ಮಡಿವಾಳ ಇರ್ಬೋದು, ಆ ರೀತಿಯಾಗಿ ಪರೇಶ್ ಮೇಸ್ತ ಆ ರೀತಿ ಹಲವಾರು, ಆದ್ರೆ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಮೌನವಾಗಿತ್ತು ಅಂತ. ಇಲ್ಲಿ ಶರತ್ ಮಡಿವಾಳ ಹತ್ಯೆಯೋ ಅಶ್ರಫ್ ಹತ್ಯೆಯೋ ವಿಚಾರಣೆ ನಡೆಸಬೇಕಾಗಿರೋದಲ್ಲ, ಇದನ್ನ ಮಾಡಿದವರು ಯಾರು ಅಂತ ಕಂಡುಹಿಡಿದಿದ್ದಾರೆ. ಯಾವುದೋ ಒಬ್ಬ ಹಿಂದೂವಿನ ಹತ್ಯವಾದಾಗ ಒಂದು ಮುಸ್ಲಿಂ ಸಾಯಿಸಬೇಕು ಅಂತೇಳಿ ಮುಜೀಬ್ ಅವ್ರನ್ನ ಕೊಂದ್ರು. ಆದ್ರೆ ಇವರಿಗೆ ಗೊತ್ತಿದೆಯೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ, ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಬೀಫ್ ರಫ್ತು ಮಾಡುವ ದೇಶ ಇದ್ರೆ ಅದು ಭಾರತ. ಇದು ಯಾವ ರೀತಿ ಮಸೂದೆ ಆಗಿದೆ, ಯಾವ ರೀತಿ ಕಾರ್ಯ ಆಗ್ತಾ ಇದೆ? ಮೋದಿ ಅವರು ಬಹಳಷ್ಟು ಮಾತಾಡ್ತಾರೆ ಏನು ಗೋರಕ್ಷಣೆ ಅದ್ರ ಬಗ್ಗೆ ಎಲ್ಲ, ಆದ್ರೆ ಬೀಫ್ ರಫ್ತು ಅದನ್ನ ಯಾಕೆ ಇನ್ನು ನಿಲ್ಸಿಲ್ಲ ಅಂತ. ಬೀಫ್ ರಫ್ತು ಮಾಡೋ ದೇಶ ಅಂತಂದ್ರೆ ಕೆನಡಾ. ಇನ್ನೊಂದ್ಸರಿ ಇಂಟರ್ನೆಟ್ ಚೆಕ್ ಮಾಡಿ ನೋಡ್ಕೊಂಡು ಸುಮ್ ಸುಮ್ನೆ ನಮ್ಮ ದೇಶವನ್ನು ಹಾಳು ಮಾಡಬೇಡಿ. ಇದು ಭಾರತೀಯ ಇದೊಂದು ಪಕ್ಷವನ್ನು ಮುಂದಿಟ್ಕೊಂಡು ನಮ್ಮ ದೇಶದಲ್ಲಿ ಗೋವುಗಳನ್ನು ಹಾಳು ಮಾಡಬೇಡಿ. ಅದು ಹೆಸರುಗಳನ್ನು ಪವಿತ್ರ ಅದನ್ನು ನಾವು ಹಿಂದೂಗಳು ಕೊಟ್ಟಿದ್ದೀವಿ, ಎಲ್ಲರೂ ಕೊಡ್ತಾ ಇದ್ದಾರೆ. ಹಿಂದೂಗಳು ಅಂತಲ್ಲ, ಪ್ರಪಂಚದಲ್ಲಿ ಎಲ್ಲ ದೇವರನ್ನು ಕಾಣಬೇಕಂದ್ರೆ ಅದು ಗೋವಲ್ಲೇ ಮಾತ್ರ ಅಂತ. ಆದರೆ ಕೆನಡಾ ಮಾತ್ರ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಬೀಫ್ ರಫ್ತು ಮಾಡೋ ದೇಶ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಅಲ್ಲ, ಬರೀ ಗೋ ಹತ್ಯೆ ಅಂದರೆ ಉಳಿದಿದ್ದ ಪ್ರಾಣಿಗಳು ಯಾವ ಮನೆ, ಅವಕ್ಕೆ ಜೀವನ ಇಲ್ವಾ? ಹಾಂ, ದಯವಿಲ್ಲದ ಧರ್ಮ ದಾವದಯ ಅಂತ ಹೇಳಿದ್ದಾರೆ. ಒಂದೇ ಒಂದು ಪ್ರಾಣಿ ಬಗ್ಗೆ ನೀವು ಅಷ್ಟು ಮಾಡ್ತೀರಂತಂದ್ರೆ, ಅಲ್ಲಿ ಮೊನ್ನೆ ದಾನಮ್ಮ ಅತ್ಯಾಚಾರ ಆಯ್ತು, ಅಲ್ಲಿ ಏನು ಮಾಡಿದ್ರು? ಅಲ್ಲಿ ಒಬ್ಬರೇ ಹೆಣ್ಮಗಳು ಬರಲಿಲ್ಲ ಅಲ್ಲಿ. ಮತ್ತೆ ಈಗ ಉಳಿದಿದ್ದು ಆಕಳು ಹೋಯ್ತು, ಈಗ ಇಲ್ಲಿ ಚಿಕನ್ ಮಾಡ್ಕೊಂಡ್ರೆ ಅದು ಬ್ಯಾನ್ ಮಾಡ್ಕೊಳ್ಳಿ. ಇವರು ದಾನಮ್ಮನ ಹತ್ಯೆ ಆಯಿತು ಅಂತ ಎಲ್ಲ ಮಾತಾಡಿದ್ರಲ್ಲ, ಆಸಿಫ್ ಅಂದು ಹತ್ಯೆ ಆದಾಗ ದಿಲ್ಲಿಯಲ್ಲಿ ಕೇಸ್ ಆದಾಗ ಆದಂಥ ಪ್ರತಿಭಟನೆ, ಕಾಂಗ್ರೆಸ್ ಮಾಡಿದಷ್ಟು ಪ್ರತಿಭಟನೆ ಈ ಸ್ಟೇಟ್ ಗೌರ್ಮೆಂಟಲ್ಲಿ ಉಳಿದ ರಾಜ್ಯಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅದು ಹಿಂದೂ ಸಂಘಟನೆಯವರ ಮೇಲೆ ಅಪವಾದ ಅಂತ ಬಂತು ಅನ್ನೋ ಕಾರಣಕ್ಕೆ ಮಾತ್ರ ಮಾಡ್ತಿದ್ದಾರೋ, ಇಲ್ಲ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅಂತ ಮಾಡ್ತಿದ್ದಾರೋ? ಪ್ರತಿಭಾ ಕುಳಾಯಿ ಅವರ ವಿಷಯದಲ್ಲಿ ಮಂಗಳೂರಲ್ಲಿ ಇಶ್ಯೂ ಆಯಿತು, ಅವಾಗ ಪ್ರತಿಭಾ ಕುಳಾಯಿ ಅವರಿಗೆ ನೋಟಿಸ್ ಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಅವರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ, ಇದೊಂಥರ ಹಾಸ್ಯಾಸ್ಪದ ಅನ್ಸಲ್ವಾ? ಓಕೆ, ಕಾಂಗ್ರೆಸ್ ಸರ್ಕಾರ ಹೇಳೋ ಪ್ರಕಾರ ಹೆಣ್ಮಕ್ಳಿಗೆ ಸುರಕ್ಷತೆ ವಿಚಾರವಾಗಿ ಅವ್ರು ಹೇಳಿದ ಪಾಯಿಂಟ್ ಸರ್, ಬಿಜೆಪಿ 10 MLA ಮುಗ್ಧ ಕಂದಮ್ಮಗಳ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ, ಅದು ನೋಡ್ಕೋಬೇಕು. 10 MLA ಬಿಜೆಪಿ ಅದು ಭಾರತದಲ್ಲಿ, ಅದನ್ನ ಇವರು ಕಾಂಗ್ರೆಸ್ ಮೇಲೆ ಅಪವಾದ ಮಾಡ್ತಾರೆ. ಕಾಂಗ್ರೆಸ್ ಯಾವುದೇ MLA ಆಗಲಿ ಸಿಕ್ಕಾಕೊಂಡಿಲ್ಲ, ಅದು ಉದಾಹರಣೆ ಹೇಳಿ ಮಾಡಿದ್ದಾರೆ ಸಿಕ್ಕಾಕೊಂಡಿಲ್ಲ. ಏನು ಮೆಸೇಜ್ ಕೊಡ್ತಾರೆ? ಓಕೆ ಓಕೆ ಫೈನ್, ಒಂದೊಂದ್ಸಲ ಸತ್ಯ ಹೊರಗೆ ಬರುತ್ತೆ. ಈಗ ನಮ್ಮ ದೇಶ ಭಾರತ ಜಾತ್ಯತೀತ ದೇಶ ಅಂತ ನನಗೆ ಅನುಮಾನ ಬರ್ತಾ ಉಂಟು. ಮೊನ್ನೆ ಒಂದು ಕಾಂಗ್ರೆಸ್ ಸಚಿವರೊಂದು ಹೇಳಿಕೆ ಕೊಡ್ತಾರೆ, ನಾನು ವಿನ್ನಾದದ್ದು ಅಲ್ಲಾಹುವಿನ ಕೃಪೆಯಿಂದ ಅಂತ. ಆ ತಾಲೂಕಿನಲ್ಲಿ ಕೇವಲ ಮುಸ್ಲಿಮಾನರು ಮಾತ್ರ ಇರೋದ, ಉಳಿದ ಹಿಂದೂಗಳು ಏನಾಗಿದ್ರು, ಅವರು ಅವರಿಗೆ ಓಟ ಹಾಕ್ಲಿಲ್ವಾ? ಈ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಬೇಕು. ಇನ್ನೊಂದು LPG ಗೌರ್ಮೆಂಟ್ ಅಂತ ಹೇಳಿದ್ರು. ನಮ್ಮ ದೇಶಕ್ಕೆ PV ನರಸಿಂಹರಾವ್ ಅವರು LPG ಗೌರ್ಮೆಂಟ್ ಅನ್ನು ಕೊಡುವಾಗ ಒಂದು ಯೋಜನೆಯನ್ನು ಮಾಡ್ತಾರೆ. ಈ ಯೋಜನೆಯನ್ನು ತಂದದ್ದು ಮನಮೋಹನ್ ಸಿಂಗ್ ಕೊಟ್ಟದ್ದು ಹೌದಾದ್ರೂ, ಆ ಜಾರಿಗೆ ತಂದದ್ದು PV ನರಸಿಂಹರಾವ್. ಅವರನ್ನೇ ನೆಕ್ಸ್ಟ್ ಇಯರ್ ಸರ್ಕಾರ ಬರುವಾಗ ಅವರನ್ನೇ ಕಡೆಗಣಿಸಿ ಮನಮೋಹನ್ ಸಿಂಗ್ ಅನ್ನು ಪ್ರಧಾನಮಂತ್ರಿ ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಸೇನೆಗೆ ಎಷ್ಟು ಮರ್ಯಾದೆಯನ್ನು ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಕೊಡುತ್ತೆ ಅಂತ ನೀವೇ ನೋಡಬಹುದು. ಮನಮೋಹನ್ ಸಿಂಗ್ ಇರುವಾಗ ಭಾರತೀಯ ಸೈನಿಕನ ತಲೆಯನ್ನು ಕಡಿದು ಇಡೀ ಪಾಕಿಸ್ತಾನದ ಬೀದಿಯಲ್ಲಿ ಕರ್ಕೊಂಡು ಹೋಗುವಾಗ ಪ್ರಧಾನಮಂತ್ರಿ ಒಂದು ಮಾತು ಹೇಳ್ತಾರೆ, ನೀವು ನಮ್ಮ ಸೈನಿಕನ ತಲೆ ಕೊಡದಿದ್ರೆ ನಿಮ್ ಜೊತೆ T20 ಕ್ರಿಕೆಟ್ ಆಡಲ್ಲ ಅಂತ. ಆದ್ರೆ ನಮ್ಮ ಮೋದಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಬಂದಂತ 2 ವರ್ಷದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ಬಾಯಿ ಮುಚ್ಚಿಸ್ತಾರೆ, ಅಮೆರಿಕದಿಂದ ಸರ್ಕರಿಸ್ತಾರೆ. ನಮ್ಮ ಭಾರತಕ್ಕೆ ಮೋದಿ ಸರ್ಕಾರ ಬೇಕಾ ಬೇಡ ನೀವೇ ಹೇಳಿ. ನೀವು ಸ್ವಲ್ಪ ಜೋರಾಗಿ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ಕೇಳಿಸಿರೋದು. ಸರ್ ಒಂದು ವಿಚಾರಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಒಂದು ಏನಂತಂದ್ರೆ, ಆರ್ಮಿಯ ವಿಚಾರಗಳನ್ನು ನೋಡಿ ಇಂಥ ಒಂದು ಕೀಳು ರಾಜಕೀಯವನ್ನು ಯಾರು ಕೂಡ ಮಾಡಬಾರ್ದು. ಏನಂತ ಹೇಳಿದ್ರೆ, ಆರ್ಮಿಯನ್ನು ರಾಜಕೀಯದಲ್ಲಿ ಯಾವತ್ತೂ ಕೂಡ ತರಲೇಬಾರದು, ಅದು ಯಾರೇ ಆಗಲಿ ತರಬಾರ್ದು. ಆ ಒಂದು ಕೆಲಸವನ್ನು ನಾವು ಮಾಡಿಲ್ಲ. ಇವರು ಏನ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಪ್ರೆಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದು ಆರ್ಮಿಯನ್ನ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳಿ
ಅದು ಅದು ಅದನ್ನ ರಾಜಕೀಯ ಒಂದು ಆರ್ಮಿಯ ಒಂದು ಸರ್ಜಿಕಲ್ ಸ್ಟ್ರೈಕಿಗೆ ಅಂದ್ರೆ ದೇಶದ ರಕ್ಷಣೆ ಏನಿದೆ ಅದಕ್ಕೆ ರಾಜಕೀಯ ಮಕವಾಡವನ್ನು ಅದು ಹಚ್ತಾ ಇದೆ. ಈಗಿನ ಯಾವತ್ತು ಮೋದಿ ಅವರು ಯಾವತ್ತು ಹೇಳ್ಕೊಂಡಿಲ್ಲ, ಮೋದಿ ಅವರು ಹೇಳಿ ಆದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳಿ ಅವರು ಪಕ್ಷದವರು ಖಂಡಿತ ಹೇಳಿದ್ದಾರೆ. ಮೋದಿ ಅವರು ನಾನು ಹೇಳಿದ್ದಾರೆ ಅಂತ ಹೇಳಿ ನಾನು ಅದನ್ನ ಹೇಳಿಲ್ಲ. ಆರ್ಮಿ ಮತ್ತೆ ರಾಜಕೀಯವನ್ನ ಮಧ್ಯೆ ತರಬಾರದು ಅಂತ ಹೇಳ್ತಾರೆ. ಇದೇ 1966 ಚೈನಾ ಭಾರತದ ಗಡಿಯೊಳಗೆ ಬಂದು ನಿಂತಾಗ ಹಿಂದೂ ಚೀನಿ ಬಾಯಿ ಬಾಯಿ ಇಂಡಿಯಾ ಚೀನಾ ಬಾಯಿ ಬಾಯಿ ಅಂತ ಹೇಳಿದವರು ಅಲ್ಲಿ ಬಂದಂಥದ್ದು ರಾಜಕೀಯ. ಎಷ್ಟೋ ಹಗರಣಗಳು ಆರ್ಮಿಗೆ ಸಂಬಂಧಪಟ್ಟಂತಹ ಎಷ್ಟೋ ಹಗರಣಗಳನ್ನು ಆ ಒಂದು ಸರ್ಕಾರ ಮಾಡಿದೆ, ಇದುವರೆಗೂ ಕೂಡ ಯಾರೂ ಕೂಡ ಮಾತಾಡಿಲ್ಲ. ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ರೆ ಆರ್ಮಿಗೆ ಸಪೋರ್ಟ್ ಆಗಿ ನಿಂತಿರೋರು ಯಾರು, ಆರ್ಮಿಯ ಸಪೋರ್ಟ್ ಆಗಿ ನಿಲ್ಲದೇ ಇದ್ದವರು ಯಾರು ಅಂತ ಕರೆಕ್ಟಾಗಿ ಗೊತ್ತಾಗತ್ತೆ. ಇವತ್ತಿನ ಬೂಫೋಸ್ ಹಗರಣ ಇರ್ಬೋದು, ಬಹುದೊಡ್ಡ ಹಗರಣ ಅದು. ಭಾರತದ ಸೈನಿಕರಿಗೆ ವೆಪನ್ಸ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ವೆಪನ್ಸ್ಗಳ ಖಾಲಿಯಾಗಿ ಕೂತಾಗ ಹಿಂದೂ ಚೀನಿ ಬಾಯಿ ಬಾಯಿ ಅಂತ ಹೇಳಿಕೊಂಡು ಇದ್ದಾಗ ನಂತರದಲ್ಲಿ ಅದೆಷ್ಟು ಭಾರತೀಯರ ಹತ್ಯೆ ಆಗುತ್ತೆ ಯಾವಾಗ ಯಾರೂ ಕೂಡ ಮಾತಾಡಲ್ಲ. ಎಷ್ಟೋ ಜನ ಸತ್ತಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಯಾರು ಮಾತಾಡ್ತಾ ಇಲ್ಲ. ಫೈನಲಿ ಫೈನಲ್ ಟೇಕ್ ಹೇಳಿ. ಫೈನಲ್ ಸರ್, ಈಗ ಫಸ್ಟ್ಗೆ ಅವರು ಹೇಳಿದ್ರು ಗೋ ಹತ್ಯೆ ಬಗ್ಗೆ, ಅಂದ್ರೆ ಗೋವುಗಳ ಹತ್ಯೆ ಬಗ್ಗೆ ಸರ್ಕಾರ ಕಠಿಣ ಒಂದು ಕ್ರಮ ತರಲಿ ಪರವಾಗಿಲ್ಲ, ಆದ್ರೆ ಏನೋ ಗೋವಂದ್ರೆ ಅದು ಒಂದು ತಳಿ, ಆ ತಳಿ ಮಾತ್ರ, ಅದು ಬಿಟ್ಟು ಕೋಣ ಅಥವಾ ಇತರೆ ಯಾವುದು ಬರುತ್ತೆ ದನ ಅಥವಾ ಇನ್ನಿತರ ಅದರ ಬಗ್ಗೆ ಯಾರು ತಿಂತಾರೆ, ಅದನ್ನು ಯಾರು ಭಕ್ಷಿಸ್ತಾರೆ, ಅವರ ಭಕ್ಷಣದ ಮೇಲೆ ಎಂತರ ನಿಯಂತ್ರಣ ಮಾಡುವುದು ಯಾವುದೇ ಸರ್ಕಾರಕ್ಕೆ ಬೇಕಾಗಿಲ್ಲ. ಮತ್ತೆ ಅವರು ಇನ್ನೊಂದು ಹೇಳಿದ್ರು ಭಯೋತ್ಪಾದನೆ, ಅದು ಇಸ್ಲಾಂ ಯಾರಿಗೆ ಪ್ರಪಂಚಕ್ಕೆ ಗೊತ್ತಿದೆ ಅಂತ. ಭಯೋತ್ಪಾದನೆ ಅನ್ನೋದು ಒಂದು ಬಾಂಬ್ ಹಾಕಿ ಮಾಡೋದು ಮಾತ್ರ ಭಯೋತ್ಪಾದನೆ ಅಲ್ಲ, ಒಂದು ದೇಶದ ಒಳಗಡೆ ಕೂಡ ಹಿಂದೂ ಮುಸ್ಲಿಂ ಕಚ್ಚಾಟ ಮಾಡೋದಕ್ಕೆ ಯಾರು ಪ್ರೇರಣೆ ಕೊಡ್ತಾರೆ ಅದು ಕೂಡ ಒಂದು ರೀತಿಯ ಭಯೋತ್ಪಾದನೆ. ಒಂದು ಮನುಷ್ಯನ ಹತ್ಯೆ ಮಾಡೋದು ಅದು ಕೂಡ ಭಯೋತ್ಪಾದನೆ. ಅದರಲ್ಲಿ ಯಾವುದೇ ಧರ್ಮ ಇನ್ಕ್ಲೂಡ್ ಆಗಿಲ್ಲ, ಧರ್ಮದ ಕೆಲವು ವ್ಯಕ್ತಿಗಳು ಮಾತ್ರ ಇನ್ಕ್ಲೂಡ್, ಅದು ಹಿಂದೂಗಳು ಇದ್ದಾರೆ, ಮುಸ್ಲಿಂಗಳು ಇದ್ದಾರೆ, ಬೇರೆ ಕ್ರಿಶ್ಚಿಯನ್ಸ್ಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಂತ ಹೇಳಿ ಭಯೋತ್ಪಾದನೆಯನ್ನು ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಮಾಡೋದು ಯಾರು ಹೆದರ್ಸ್ತಾರೋ ಅವರು ಭಯೋತ್ಪಾದಕರು. ಖಂಡಿತವಾಗಿಯೂ ಖಂಡಿತವಾಗಿಯೂ. ಫೈನಲಿ ಒಂದು ಎಂಡಿಂಗ್ ಡಿಬೇಟ್ ಇದೆ, ಯಾಕಂದ್ರೆ ಇನ್ನು ಮಾತಾಡ್ತಾ ಹೋದ್ರೆ ಸಂಜೆವರೆಗೂ ಆಗ್ತಾ ಇತ್ತು, ಆದ್ರೆ ನಾವು ಕೂಡ ಬೇರೆ ಬೇರೆ ಕಡೆ ಹೋಗ್ಬೇಕು. ಓಕೆ, ಈ ಡಿಬೇಟ್ನ ಇಲ್ಲಿಗೆ ನೀವು ಬಿಟ್ಟು ಹೊರಗಡೆ ಹೋಗೋ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಯುವರ್ ಫ್ರೆಂಡ್ಸ್ ರಾಜಕೀಯ ಬರುತ್ತೆ 5 ವರ್ಷ ಅವರು ಮಾಡ್ಕೊಂಡು ಹೋಗ್ತಿರ್ತಾರೆ. ಓಕೆ, ಅದನ್ನ ಮತ್ತೆ ಕಂಟಿನ್ಯೂ ಮಾಡಬೇಡಿ. ಇದು ಸ್ಪೆಷಲ್ ಆಳ್ವಾಸ್ ಕಾಲೇಜಿನಿಂದ. ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಎಲ್ಲರೂ ಕೂಡ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಫೈನಲಿ ಎಲೆಕ್ಷನ್ ಯಾತ್ರೆ ಡೆಮೋಕ್ರಸಿ ಜಾತ್ರೆಯಲ್ಲಿ ಈ ಪ್ರೋಗ್ರಾಮ್ ಅನ್ನ ಡಿಬೇಟ್ ಅನ್ನ ಮುಗಿಸ್ತಾ ಇದೀವಿ. ಇನ್ನಷ್ಟು ಪೊಲಿಟಿಕಲ್ ಏನೇನು ಬೇಕು, ಸ್ಪೋರ್ಟ್ಸ್ ಇರ್ಬೋದು, ಸಿನಿಮಾ, ಎಲ್ಲ ಡೀಟೇಲ್ಸ್ ಸಿಗುತ್ತೆ News18 Kannada ನೋಡ್ತಾ ಇರಿ. ಜಾಲ ನಮ್ಮದು, ಬಲ ನಿಮ್ಮದು.